ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭನಾಳಿ. ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಮಂಗಳವಾರ, ಇವಾಗ ನಾಷ್ಟ ತಂದು ಕೊಟ್ಟರು. ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್, 12 ಗಂಟೆ ಆಗಿದೆ ನೋಡಿ. ಇವಾಗ ನಾಷ್ಟ ಮಾಡ್ಕೋತಾ ಇದ್ದೀನಿ. ನಿನ್ನೆ ನೈಟು ಅಂದರೆ ಕ್ಯಾಪ್ಸಿಕಮು ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ, ಅದೇ ಪಲ್ಯ ಮತ್ತು ದಾಲ್ ಇದೆ. ಸೊ ಅದ್ರ ಜೊತೆ ಮೊಸರು. ಇವಾಗ ಊರು ನಾಷ್ಟನ ಮಾಡಿ ಪಾಪುಗೂ ತಿನ್ನಿಸಿ ನಾನು ತಿನ್ನಬೇಕು. ಸೊ ಸುಮಾರು ಟೈಮ್ ಆಗಿದೆ. ಮತ್ತು ಇವತ್ತು ಇಂಡಾಗ್ ಹೇಗಿರುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿ ವ್ಲಾಗ್ಸ್ನ ನೋಡಿ. ಸೊ ಮೊನ್ನೆ ಏನು ಜ್ವರ ಬಂದಿತ್ತು ನನಗೆ. ಸೊ ಇಲ್ಲೆಲ್ಲ ಫುಲ್ಲು ಹುಣ್ಣಾಗಿಬಿಟ್ಟಿದೆ. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ನೋಡಿ, ಫುಲ್ಲು ಹೀಟ್ಗೆ ತುಂಬಾ ಬಬ್ಬೆ ಥರ ಬಂದುಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಯಾವ ಥರ ಇರುತ್ತೆ ಅಂತೇಳಿ. ಸೊ ನೋಡೋಣ, ಸ್ಕಿಪ್ ಮಾಡಬೇಡಿ ಓಕೆನಾ. ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಅಷ್ಟೇ ಬಂದಿದ್ದಾನೆ ಪಾಪು. ನಾಷ್ಟ ಆಯಿತು, ನಂದಿನ ನಾಷ್ಟ ಆಯಿತು. ಇನ್ನು ಚೇತು ಅಂಜಲಿ ಬಂದಿಲ್ಲ, ಇವಾಗ ಬರ್ತಾರೆ. ಸ್ಕೂಲ್ಗೆ ಹೋಗ್ತೀಯಲ್ಲ ನಾಳೆಯಿಂದ, ಹೋಗ್ತೀನಿ ಅಂತಿತ್ತು. ಸೊ ಮನೆಗೆ ಬಂದಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಸಿಂಪಲ್ ಆಗಿರುವಂಥ ಒಂದು ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಫಸ್ಟು ಸ್ನಾನಕ್ಕೆ ನಾನು ನೀರನ್ನ ಇಟ್ಕೊಂಡು ಅದಾದಮೇಲೆ ನಾನು ಗ್ಯಾಸ್ ಎಲ್ಲ ಒರೆಸಿ ಮತ್ತು ಸ್ಪೇಸಸ್ ಸ್ವಲ್ಪ ಖಾಲಿಯಾಗಿತ್ತು ಮನೆಯಲ್ಲಿ, ನೀರಿಟ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಡೋಣ ಅಂಥೇಳಿ ಜೀರಿಗೆ ಮತ್ತು ಬೇಳೆಗಳು ಖಾಲಿಯಾಗಿತ್ತು. ಅದೆಲ್ಲನೂ ಇಲ್ಲಿಂದಲೇ ಅಂಗಡಿಯಿಂದ ತೊಗೊಂಡು ಹೋಗ್ಬಿಡ್ತೀನಿ ನಾನು. ಚಕ್ಕೆ, ಜೀರಿಗೆ ಮತ್ತು ಉದ್ದಿನ ಗೋಲ ಮತ್ತು ಹೆಸರು ಬೇಳೆ, ಇನ್ನೂ ಸುಮಾರು ಸ್ಪೈಸಸ್ಗಳು ಖಾಲಿಯಾಗಿತ್ತು. ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತೇಳಿ ಫಸ್ಟು ನಾನು ಅದನ್ನೆಲ್ಲ ಫ್ರಿಜ್ ಮೇಲೆ ಹಾಗೆ ಎತ್ತಿಕ್ಕಿ ಫಸ್ಟು ನೀರು ಇಟ್ಬಿಟ್ಟು ಆಮೇಲೆ ವಾಶ್ ಮಾಡುವಂಥ ಬಟ್ಟೆಗಳನ್ನೆಲ್ಲನೂ ಒಂದು ಕಡೆ ಹಾಕಿ, ವಾಶ್ ಮಾಡಿರೋಂಥ ಬಟ್ಟೆಗಳು ಒಂದು ಹತ್ರ ಇಟ್ಟು, ಮತ್ತು ಅಂಗಡಿಯಲ್ಲಿ ಬ್ಯಾಗು ಸೊ ಅದೆಲ್ಲನೂ ಮೊನ್ನೆ ಊರಿಗೆ ಹೋದಾಗೆಲ್ಲ ಹಾಗೆ ಇತ್ತು. ಸೊ ಅದೆಲ್ಲ ಇಕ್ಕಿ ಮಕ್ಕಳೆಲ್ಲ ಬಟ್ಟೆ ಅಲ್ಲೊಂದು ಇಲ್ಲೊಂದು ಅಂಥೇಳಿ ಬಿಚ್ಚಿ ಬಿಸಾಕಿರ್ತಾರೆ. ಅದನ್ನೆಲ್ಲ ಆ ತೊಟ್ಲು ಇದೆ, ಅದನ್ನು ಯೂಸ್ ಏನು ಮಾಡ್ತಾ ಇಲ್ಲ ಇವಾಗ ನಾವು. ಅದು ಪಾಪುಗೆ ಯೂಸ್ ಮಾಡ್ತಾ ಇರೋವಂಥ ತೊಟ್ಲು, ಅದನ್ನು ಹಾಗೆ ಅದ್ರ ಮೇಲೇ ಎಲ್ಲ ವಾಶ್ ಮಾಡುವಂಥ ಬಟ್ಟೆಗಳನ್ನೆಲ್ಲನೂ ಅದ್ರ ಮೇಲೆ ಹಾಕ್ಕೋತೀನಿ. ಮತ್ತು ನೀರು ಕ್ಯಾನು ಅದೆಲ್ಲನೂ ಅದ್ರ ಮೇಲಿಟ್ಟು ಮತ್ತು ಎಲ್ಲಾನು ಗಿಡಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಫಸ್ಟು ಗಿಡಕ್ಕೆ ನೀರು ಹಾಕಿ ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು, ಯಾಕಂದರೆ ಆಮೇಲೆ ನಾನು ಆಚೆ ಬರಲ್ವಲ್ಲ, ಅದಕ್ಕೋಸ್ಕರ ಫಸ್ಟು ಗಿಡಕ್ಕೆಲ್ಲ ನೀರು. ಸೊ ಒಂದು ದಾಸವಾಳದ ಹೂವದ ಗಿಡ ಏನಿದೆ ಫುಲ್ ಕಡ್ಡಿ ಕಡ್ಡಿ ಆಗಿಬಿಟ್ಟಿದೆ, ಎಲ್ಲ ಒಣಗಿ ಗಿಡದ್ದು ಎಲೆಗಳೆಲ್ಲ ಉದುರೋಗಿದೆ. ಸೊ ಅದನ್ನು ಕೆಂಪು ಮಣ್ಣು ಹಾಕೋಣ ಅಂದರೆ ಕೆಂಪು ಮಣ್ಣು ಎಲ್ಲೂ ಸಿಗ್ತಾ ಇಲ್ಲ. ಸೊ ನೀರು ಹಾಕ್ತಾ ಇದ್ದಂಗೆ ಪಾಪುನು ನಮ್ಮನೆಯವ್ರು ಹಾಲು ಜ್ಯೂಸ್ ಏನೇನೋ ತೊಗೊಂಡ್ಬಂದರು. ಸೊ ಆ ಜ್ಯೂಸ ನಮ್ಮನೆಯವ್ರು ಏನು ತರ್ತಾರೆ ಅಂತ ನೋಡೋದೆ ಒಂದು ಹುಡುಗರಿಗೆ ಏನು ತೊಗೊಂಬಂದಿದ್ದಾರೆ ಅಂತೇಳಿ ನೋಡ್ತಾ ಇರ್ತಾರೆ. ನೋಡಿ, ಇದು ನಮ್ಮನೆ ಪಕ್ಕದಲ್ಲಿ ಇರೋರ್ದಂಥ ಗಿಡಗಳು ಎಲ್ಲನೂ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದಾರೆ ಅವರು. ನಾನು ಇನ್ನೊಂದು ಹತ್ರ ಬಿಸಿಲು ಬರುತ್ತೆ ಅಲ್ವಾ, ಅವ್ರ ಮನೆ ಹತ್ರನೇ ಇಟ್ಕೊಂಡಿದ್ದೀನಿ. ಸೊ ನಮ್ಮನೆಯವ್ರು ಬಂದು ಜ್ಯೂಸ್ ಎಲ್ಲ ತೊಗೊಂಬಂದರು, ನಾನು ಬೇಯ್ತಾ ಇದ್ದೀನಿ. ಯಾಕೆ ಜ್ಯೂಸ್ ಎಲ್ಲ ಅಂದರೆ ಡೈಲಿ ತೊಗೊಂಡು ಬರ್ತಾ ಇರ್ತಾರೆ, ಬರೀ ಜ್ಯೂಸ್ ಜ್ಯೂಸ್ ಅಂತೇಳಿ ಊಟನೇ ಮಾಡಲ್ಲ ಪಾಪು. ಅದಕ್ಕೋಸ್ಕರ ಫಸ್ಟು ಜ್ಯೂಸ್ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕೊಂಡು ಅವನಿಗೆ ಸ್ನಾನ ಮುಗಿಸ್ದೆ. ಸ್ನಾನ ಮುಗಿಸಿದಾದ್ಮೇಲೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಶೇಕ್ ಮಾಡ್ಕೊಂಡು ನಿಂತಿದ್ದಾನೆ. ಚೆಲ್ಲೋಗುತ್ತೆ ಸುಮ್ಮನಿರು ಅಂತೇಳಿ ಬೇಯ್ತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ಊಟನೇ ಮಾಡಲ್ಲ ಫಸ್ಟು, ಜ್ಯೂಸ್ ಪೂರ್ತಿ ಖಾಲಿ ಆಗಬೇಕು ಆಮೇಲೆ ಅವನು ಊಟನ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಅವತ್ತು ಚಿಕನ್ ಕೂಡ ತಂದಿದ್ದರು. ಆ ಚಿಕನ್ನ ನಾನು ಅವತ್ತು ಮಲ್ಗೋದಾಗ ಈ ಥರ ಒಂದು ಸ್ಟ್ಯಾಂಡ್ ತೊಗೊಂಬಂದಿದ್ನಲ್ವ, ಸೊ ಅದ್ರ ಮೇಲೆ ತಂದೂರಿ ಚಿಕನ್ ಥರ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿ ಉಡಿಸುಡು ಅಂದರೆ ಸುಟ್ಟಿರೋ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ ಒಲೆ ಮೇಲೆ ಸುಟ್ಟಿರೋ ಥರ ಚಿಕನ್ನು. ಅದನ್ನು ಮಾಡ್ಕೊಂಡಾದಮೇಲೆ ಮತ್ತು ಮಿಷಿನ್ಗೆ ವಾಶ್ ಮಾಡಿರೋಂಥ ವಾಶ್ ಮಾಡುವಂಥ ಬಟ್ಟೆಗಳೆಲ್ಲ ಒಂದು ಕಡೆ ತಿಕ್ಕಿದ್ನಲ್ವ, ಅದನ್ನೆಲ್ಲನೂ ನಾನು ಲಿಕ್ವಿಡು ಏನಿದೆ ನಮ್ಮ ಬಾಕ್ಸಲ್ಲಿ ಲಿಕ್ವಿಡ್ ಹಾಕಿದ್ರೆ ಹೋಗ್ತಾ ಇಲ್ಲ, ಅದು ಮನೆ ಖಾಲಿ ಮಾಡಿದ್ಮೇಲೆ ಏನಂತೇಳಿ ರೆಡಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಬಟ್ಟೆ ಜೊತೆಗೇ ಲಿಕ್ವಿಡ್ನ ಮಿಕ್ಸ್ ಮಾಡಿ ನಾನು ಬಟ್ಟೆನ ಮಿಷಿನ್ಗೆ ಹಾಕ್ಕೊಳ್ತೀನಿ. ಸೊ ನಾನು 1:43 ಹಾಕ್ಕೋತೀನಿ, ಆವಾಗ ಬಟ್ಟೆಗಳು ತುಂಬಾ ಕ್ಲೀನ್ ಆಗುತ್ತೆ. ಬರೀ 32 ಮಿನಿಟ್ಸ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆಗಳು ಕ್ಲೀನೇ ಆಗಲ್ಲ, ಹಾಗೆ ಇರುತ್ತೆ, ರಫ್ ಆಗಿ ಒಂಥರ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟನ್ನೇ ಈ ಥರ ಲಿಕ್ವಿಡ್ ಬಟ್ಟೆ ಜೊತೆಗೆ ಹಾಕಿ 2 ಲಿಕ್ವಿಡ್ ಹಾಕ್ಬಿಡ್ತೀನಿ, ಚೆನ್ನಾಗಿ ಕ್ಲೀನಾಗಿರುತ್ತೆ. ಸೊ ಒಂದು 1/2 ಗಂಟೆ ಹಾಗೆ ಹಾಗೆ 1:43 ಹಾಕ್ತೀನಿ. ಸೊ ಅದು ಕೂಡ ವರ್ಕ್ ಆಗ್ತಾಯಿಲ್ಲ, 1:41 ಬಂದು ಸ್ಟಾಪ್ ಆಗಿಬಿಡುತ್ತೆ ಮಿಷಿನು. ಆಮೇಲೆ ಅದನ್ನು ರೆಡಿ ಮಾಡಿಸ್ಬೇಕಲ್ಲ ಎರಡೂ ಒಟ್ಟಿಗೆ. ಇನ್ನು ಮನೆ ಖಾಲಿ ಆದಮೇಲೆ ಮತ್ತೆ ಏನಾನ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಮನೆ ಖಾಲಿ ಮಾಡಿದ್ಮೇಲೆ ನಾನು ಮಿಷಿನ್ ಕೂಡ ರೆಡಿ ಮಾಡಿಸ್ಬೇಕು. ಬಟ್ ಇಷ್ಟು ಮಾತ್ರ ಓಡ್ತಾ ಇದೆ ಅಲ್ಲ, ನಮ್ಗೆ ಎಷ್ಟೋ ಟೈಮ್ ಸೇವ್ ಆಗ್ತಾಯಿದೆ. ಸೊ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ಮೇಲೆ ನಾನು ಎಲ್ಲರಿಗೂ ಅಲ್ಲಿ ಸಾಮಾನುಗಳು ಎತ್ತಿಕ್ಕಿ ಮತ್ತು ಸ್ನಾನ ಮುಗಿಸ್ಕೊಂಬಂದು
ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದೆ. ಸೊ ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಲೀನಾಗಿ ಒರೆಸಿ ಒಣ್ಕೋದಂಗೆ ಅಂತೇಳಿ ಹಾಗೆ ಬಿಡ್ತಾಯಿದ್ದೀನಿ. ಇಲ್ಲಾಂದರೆ ತಲೆನೋವು ಬಂದುಬಿಡತ್ತೆ ನನಗೆ. ಸೊ ಹೇರ್ ವಾಶ್ ಮಾಡಿದ್ರೇ ಒಂಥರ ಫ್ರೆಶ್ ಆಗಿರ್ತೀವಿ, ಇಲ್ಲಾಂದರೆ ಒಂಥರ ಸ್ನಾನ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ತಲೆ ತಿರುಗಡೆ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ವಾರದಲ್ಲಿ 2-3 ಸಾರಿ ನಾನು ಹೇರ್ ವಾಶ್ನ ಮಾಡ್ಕೊತೀನಿ. ಇವಾಗ ಸಮ್ಮರಲ್ಲಂತೂ 2 ದಿವಸಕ್ಕೆ 1 ಸಾರಿ ಹೇರ್ ವಾಶ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಸ್ನಾನ ಆಗಿದೆ ಅಂತಲೇ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಹೇರ್ ಮತ್ತೆ ಫಸ್ಟೆಲ್ಲ ಹಾಗೆ ಕಟ್ಬಿಡ್ತಾ ಇದ್ದ ಮೇಲೆ ಇವಾಗ ಒಣಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಸೊ ಅವತ್ತು ಊಟ ಮಾಡಿ ಮಲಗಿದ ಮೇಲೆ ನಾನು ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ಸಿಂದ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಮತ್ತೆ ರೆಡಿಯಾಗಿ ಹೋದ್ಮೇಲೆ ಸೊ ನಮ್ಮನೆಯಲ್ಲೂ ರಂಗೋಲಿ ತುಳಿದ್ಬಿಡ್ತಾರೆ ಅಂಥೇಳಿ, ಸೊ ರಂಗೋಲಿ ತುಳಿದ್ಬಿಟ್ಟ ಅಂತೆಲ್ಲ ಹೇಳ್ತಾ ಇದ್ದಕ್ಕೆ ನೋಡ್ತಾ ಇರೋ ತೆಳಗಡೆ ತುಳಿದಿರಲಿಲ್ಲ, ಮತ್ತು ರಂಗೋಲಿನ ತುಳಿದ್ಬಿಡ್ತಾರೆ ಅಂತ ಅಂದ್ಕೊಂಡು ನೋಡಿ ಪಾಪು ಬೆಳಿಗ್ಗೆ ಟೈಮ್ ಈ ರೀತಿ ಮಲಗಿರ್ತಾನೆ. ಯಾರ್ಯಾರು ಯಾವ್ಯಾವ ದಿಕ್ಕಲ್ಲಿ ಮಲಗಿರ್ತೀವಿ ಅಂತೇಳಿ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಷ್ಟು ಸೆಕೆ. ಸೊಡಿ ನೋಡಿ ಎಷ್ಟು ಚೆನ್ನಾಗಿ ಮಲಗಿರ್ತಾನೆ ಬೆಳಿಗ್ಗೆ ಟೈಮು. ಮತ್ತು ಅಂಜಲಿ ನಾವು ಹೋದ್ಮೇಲೆ ಸೊ ಬಾಕಿಲನ್ನ ಡೋರ್ ಹಾಕೋತಾಳೆ, ಮತ್ತು ಅಂಗಡಿಗೆ ಬಂದಮೇಲೆ ನಾನು ಈ ರೀತಿ ಅಂಗಡಿ ಮುಂದೆ ಪಾರಿವಾಳ 1-2 ಬರ್ತಾಯಿತ್ತು, ಸಡನ್ಲಿ 6-7 ಪಾರಿವಾಳಗಳು ಬಂದಿತ್ತು. ಅದನ್ನು ನಾನು ರೆಕಾರ್ಡ್ಸ್ ಮಾಡ್ಕೊತ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತವಲ್ವ ಅಂಗಡಿ ಹತ್ರ, ನಮ್ಮ ಮನೆ ಎದುರು ಕಡೆ ಎಲ್ಲ ಬರ್ತಾಯಿತ್ತು, ಇವಾಗೇನೋ ಸ್ಟಾಪ್ ಆಗಿ ಬರ್ತಾಯಿಲ್ಲ ಮನೆ ಹತ್ರ, ಇಲ್ಲಾಂದರೆ ಯಾವಾಗೂ ತೋರಿಸ್ತಾ ಇದ್ನಲ್ಲ ನಿಮಗೆ. ಮತ್ತು ನಾನು ಅಲ್ಲಿಂದ ಮಧ್ಯಾಹ್ನದ ಮೇಲೆ ಬ್ಯಾಂಕ್ ಹತ್ರ ಕೆಲಸ ಇತ್ತು, ಸೊ ಬ್ಯಾಂಕ್ ಹತ್ರ ಹೋಗಿ ನನ್ನ ಅಕೌಂಟ್ ಓಪನ್ ಮಾಡಿಸ್ಬೇಕಾಗಿತ್ತು. ಸೊ ಓಪನ್ ಮಾಡಿಸಿ ಬಂದ್ವಿ ಫ್ರೆಂಡ್ಸ್. ಮತ್ತು 4 ದಿವಸ ಆಗುತ್ತೆ ಆ್ಯಕ್ಟಿವೇಟ್ ಆಗೋದಕ್ಕೆ. ಸೊ ಬನ್ನಿ ಇವತ್ತಿನ ನನ್ನ ಈ ಸಿಂಪಲ್ ರೂಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ವಿಡಿಯೋ ಏನಾರು ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.